ಸಂತೋಷ್ ದ್ಯಾಮುಗಳ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಲೋಣಿ ಸಂಘದ ವತಿಯಿಂದ ಏನು ಮಾಡುವಪ್ಪ ಎರಡನೇ ಸಂದಿನ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಂತ ಹೇಳ್ತಾ ಹೌದಾ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಹಾತ್ಮರಾಗಿರ್ತಕ್ಕಂಥವ್ರು ಅಂತ ಮಾತನ್ನ ಹೆಂಗ ಹಾಕ್ತಾ ಇರಲ್ಲ ಹೌದ್ರಿಪ್ಪ ಸಾರ ಸಜ್ಜನರ ಸಂಗು ಹೆಜ್ಜೆನ ಸವಿದಂತೆ ಸಾರ ಸಜ್ಜನರ ಸಂಗು ಹೆಜ್ಜೆನ ಸವಿದಂತೆ ದೂರ ದುರ್ಜನರ ಸಂಗ ಬತ್ತಳ ನೀರು ಇದ್ದಂತೆ ಸರ್ವಜ್ಞ ಇದನ್ನೇ ಯಾಕೆ ಹೇಳ್ಬೇಕಪ್ಪ ಅಂತಂದ್ರೆ ಸರ್ ಜ್ಞಾನಿಗಳ ಸಂಗಟ ಮಹಾತ್ಮರ ಸಂಗಟ ನಾವು ನೀವು ಸಂಘ ಮಾಡೋದಾಗಿತ್ತಪ್ಪ ಅಂತಂದ್ರೆ ನಾಲ್ಕು ಜ್ಞಾನದ ಮಾತುಗಳನ್ನು ಸಿಗುತ್ತಾವು ಹೌದ್ರಪ್ಪ ಇವತ್ತ ಭರತ್ ಮುತ್ತಾರಾಗಿರ್ತಕ್ಕಂಥವ್ರು ಜ್ಞಾನಿಗಳ ಸಂಘ ಮಾಡ್ಯಾರ ಸಾಧು ಸತ್ಪುರುಷರ ಸಂಘ ಮಾಡ್ಯಾರ ತಿಳ್ಕೊಂಡು ಹೌದ್ರಪ್ಪ ಇಂಥ ಗಚ್ಚಿನ ಗುಡಿ ಒಳಗೆ ಹೆಚ್ಚಿನ ಶುದ್ಧರಾಗಿ ಪೂಜೆ ಮಾಡ್ಕೋಗುತ್ತಾರ ಹೌದು ಹೌದಾ ಇನ್ನ ಅಜ್ಞಾನಿಗಳ ಸಂಘಟ ಚಿಲ್ಲರ ಮಂದಿಯ ಸಂಘಟ ನಾವು ಗಾತಾನ ಮಾಡುವಾಗಿತ್ತಪ್ಪ ಅಂತಂದ್ರೆ ಹಾಗ ಹೋಗು ಕಲ್ಲು ಹಾಕ ನನ್ನ ಉಡಿಯಾಗ ತಂದಂಗ ವ್ಯವಹಾರ ಆಗಿರಬಾರ್ದು ನಮ್ಮ ಸರ್ಜೋಡಿ ಮಾಸ್ತರ್ ಆಗಿರ್ತಕ್ಕಂಥವ್ರು ಬಹಳ ಮಾರ್ಮಿಕವಾಗಿ ವಿಷಯ ಪ್ರತಿಪಾದನೆ ಮಾಡಿದ್ರವರು ಮಾಡೋರು ಮಾಡ್ಯಾರಪ್ಪ ವಿಷಯ ಪ್ರತಿಪಾದನೆ ಮಾಡೋಕಿತ ಪೂರ್ವದಲ್ಲಿ ಎಲ್ಲಿ ನಿಂತು ಮಾತಾಡಕತ್ತೀನಿ ಏನ ಅರಿವಿನಿಂದ ಮಾತಾಡಕತ್ತೀನೋ ತಿಳಿಲಾರೆ ಮಾತಾಡಕಂತ ವಿಷಯ ಪರಿಪೂರ್ಣ ಬಂದಿರ್ಬೇಕು ಮಾಸ್ತರ್ ಹೌದ್ರಪ್ಪ ನಾ ಏನು ಬರನ್ನೇ ಮಾತಾಡದಪ್ಪ ಅಂತಂದ್ರೆ ಧರಪ್ಪ ಮುತ್ತಾರಾಗಿರ್ತಕ್ಕಂಥವ್ರು ಆರು ಮಕ್ಕಳಿಗೆ ಜಲಮ ಕೊಟ್ಟಿರ್ತಾಳೆ ಸುಮ್ಮ ಡಬ್ಬೆ ಬರೆದು ಗುಬ್ಬಿ ಹೋಗ್ಸತ್ತಳೆ ಮಾತಾಡಿಲ್ಲ ಜಗತ್ತಿನಾಗ ಮಕ್ಕಳು ಭೂಮಿ ಮ್ಯಾಗ ಜಲಮ ಎತ್ತಿ ಬಿಟ್ಟಾರ್ತಾರೆ ಆರು ಮಕ್ಕಳನ್ನ ಹಿಡಿದು ಅರ್ಥದ ಮಾಸ್ತಾರ ಹೌದ್ರಪ್ಪ ಇದು ತಿಳ್ಕೊಂಡವ್ರಿಗೆ ತಿಳಕ ಬರ್ತದ ಅರ್ಥಾಗಿ ಕಳ್ಕೊಂಡವ್ರಿಗೆ ಹೇಳಕ ಬರಂಗಿಲ್ಲ ಹೌದ ಧರಪ್ಪ ಮುತ್ತಾರ ಆರೇ ಮಕ್ಕಳನ್ನ ಯಾಕೆ ಜಲಮ ಎತ್ತರಪ್ಪ ಅಂತಂದ್ರೆ ನಿನ್ನ ಶರೀರ ಪಂಚ ಮಹಾಭೂತ ಇರ್ತಕ್ಕಂಥವು ನಿನ್ನ ಶರೀರ ಐದು ಆರು ತತ್ವಗಳೇನ್ ಇರ್ತಾವ ನೋಡು ಆರು ಗುಣ ಮನುಷ್ಯ ಯಾವ ಅಳಿತ ನೋಡು ಪರಮಾತ್ಮ ಹೋಲಿಕ್ ಸಿಗುತ್ತದ ಮಾಸ್ತಾರ ಅದಕ್ಕೆ ಡಬ್ಬಿ ಬರೆದು ಗುಬ್ಬಿ ಬಸ್ ನಮ್ಮ ಮುಂದೆ ಬಸ್ ಬೇಡ ಒಳಗೊಳ್ಳ ಗುಟ್ಟಿಟ್ಟು ಒಂದು ಅದರ ಕಚ್ಚಿನ ಒಂದು ವಿಷಯ ಮಾತಾಡಿದ್ದೆ ಹೊರತಾಗಿ ಚಿಲ್ಲರ್ತನದ ವಿಷಯ ಯಾವುದು ಮಾತಾಡಿದ್ದೆ ಇವತ್ತು ಧರಪ್ಪ ಮುತ್ತಾರಾಗಿರ್ತಕ್ಕಂಥವ್ರು ಆರು ಮಕ್ಕಳಿಗೆ ಜಲಮಾವನ್ನು ನೀಡಿದ್ರಪ್ಪ ಅಂತ ಆರು ಗುಣಗಳ ಈ ಶರೀರದ ಪಂಚ ಮಹಾಭೂತ ತತ್ವದ ಶರೀರ ಒಳಗ ಕಾಮ ಕ್ರೋಧ ಮದ ಮಚ್ಚ ಅಂತ ಆರಕ್ಕರಿಗೆ ಮಾತೃ ಸಾಧನೆ ಬರ್ತದೆ ಅದಕ್ಕಲ್ಲಿ ಆರು ವರ್ಷದ ಹಿಂದೆ ಬೀರಣ ಮಾಸ್ತರ ಪದ ಆಡಿಬಿಟ್ಟು ನಮ್ಮ ಅಭಿಮಾನ ಅನ್ನೋರ ಸಾಲಿ ಕಡೆಗರ ಲಕ್ಷಣ ಸಿದ್ದಾಪುತ್ತ ಗುಣ ಹೇಳ್ತಿದ್ರು ಆರು ಗುಣಗಳು ಮೊದಲೇ ಕರ ಹೇಳ್ತಾನೆ ಲಕ್ಷಣ ಸಿದ್ಧ ಕಡೆಗೆ ಪಕ್ಕ ಸುಟ್ಟಿನ ಶುದ್ಧ ಅಚ್ಚಳಿ ಲಕ್ಷಣ ಸಿದ್ದಾಪುತ್ತ ಕಮರಿ ಮಠದ ಕೂತ ಎಲ್ಲಾ ಲಿಂಗ ಗೆಲ್ತಿದ್ದ ಅಭಿಮಾನ ಅನ್ನೋರು ಹದಿನೈದು ವರ್ಷದ ಹಿಂದೆ ಆಡಿದ ಪದ ಇದು ಹೌದ್ರಪ್ಪ ಆಳಗ ನಾ ತಿಳ್ಕೊಂಡ ಕಡೆ ಮಾಸ್ತರ ಸುಮ್ ಎಲ್ಲರ ಬಂದು ಸುಹವ ಮಾಡಿ ನೀ ಗದ್ದಲಿಗೆ ಬಿದ್ದ ಗಾಡ್ರಿಗೆ ಬೇರೆ ನನ್ನ ಮುಂದೆ ಹೌದ್ರಪ್ಪ ಯಾವ ಮಾಸ್ತರ ವಿಷಯ ಮಾತಾಡ್ಬೇಕು ಅದರ ಕಚ್ಚೆ ಮಾತಾಡಕತ್ತ ಹೊರತಾಗಿ ಫಲ ಮಾತಾಡ್ಲಿಕ್ಕಿಲ್ಲ ಹೌದು ಹೌದು ನೀತಿ ಇವತ್ತು ಏನಾಗಿ ಹೋಗ್ತಾನೆ ಹೋಗ್ಲಿ ಎಲ್ಲಾ ಫಲಗಳು ನಿನಗೆ ನೋಡಿ ಬಿಟ್ಟಿರತಕ್ಕಂಥ ಮಾಸ್ತರ ಇವತ್ತು ಮಾತಾಡ್ಯಾರ ಮಾತಾಡ್ಯಾರಪ್ಪ ಅಂತಂದ್ರೆ ಮಾಸ್ತರ ನೀ ಅಟ್ಟ ಬಲ್ಲನಾಗಿದ್ದೀಯ ಅಟ್ಟ ಶಾಣೆ ಆಗಿದ್ದೆಪ್ಪ ಅಂತಂದ್ರೆ ಲಕ್ಷಣ ಶುದ್ಧಪ್ಪ ಮುತ್ತನ ಕತ್ತಿ ಹೇಳಕ್ರಾಗೆ ನೀ ಏನ ಆರೋಸ ತಕ್ಕಂತ ಹೇಳ್ದು ಏನ ಸುಮ ಬಾಯಿಗೆ ಬಂದಾಗ ಮಾತಾಡದಿ ಅವ ಪಕ್ಕ ಮಾತಾಡ್ರಪ್ಪ ಅದಕ್ಕೆ ಹೇಳಿದ್ರು ಇನ್ನ ಅಣ್ಣರ ಪದ ಹಾಡಿದ್ರು ಮೊದಲ ಗುಣಗಳನ್ನ ಅಳಿಬೇಕು ಹೌದು ಕರೆ ಹಾಕಿ ಹೇಳ್ದಂಗ ಎದ್ದು ಬಂದು ಎದಿ ಗೊತ್ತರತ್ತ ಯಾರು ಕರೆ ಹೇಳ್ತಾರ ನೋಡು ಎದ್ದು ಬಂದು ಎದಿ ಮಾತಾಡತ್ತ ಮಾತಾಡ್ಬೋದು ಮಾಸ್ತಾರ ಸುಮ್ಮನೆ ಹಿರಿಯರ ಮೇಲೆ ತಿಳ್ಕೊಂಡು ಹಿರಿಯರು ನಿಮ್ಗೆ ತಿಳಿಸಿ ಹೇಳಕತ್ತಾರ ನಿಮ್ಗೆ ತಿಳ್ಕೊಳಕ್ ಬರ್ಬೋದು ಹೇಗಂದ್ರೆ ಸರ ಏನಾಗ್ರಿ ಆರೋ ಗುಣಗಳು ಲಕ್ಷಣ ಸಿದ್ಧ ಕರಮಯ ಕಡೆಗೆ ಪಕ್ಕ ಸುತ್ತಿನ ಸೂತ್ ಮೂರು ದಿವಸ ಮಲರ ಮುಚ್ಚಿನ ಗಡಿಗೆ ನೋಡಿ ಗಾಮರ ಎಲ್ಲ ಲಿಂಗ ತಕ್ಕೋ ಗುರು ಜ್ಞಾನಿಗಳ ಸಂಗತ ಮಾಡಿದ್ರೆ ಮಾತು ಗಡಿಗೆ ಸುಟ್ಟದಿಂದ ಗೊತ್ತಾಗ್ತದೆ ಹೌದಪ್ಪ ಲಕ್ಷಣ ಸಿದ್ಧನಿಗೆ ಕಮರಿ ಮಾಡಿದ ಕೂತು
ಇರ್ತಿರ್ತ ಆಳ ಇದೇ ಇಂಡಿ ತಾಲೂಕ ಕಣ್ಣೇಮಿನ ಒಳಗೆ ಜಲಮ ಎತ್ತಿ ಬಂದಿರ್ತಕ್ಕಂತ ಎಲ್ಲಾ ಲಿಂಗ ಹೇಳ್ತಾನೆ ನಿನ್ನ ಮಟ್ಟಿಗೆ ಬಂದೀನಿ ನನಗೆ ಲಿಂಗ ದೀಕ್ಷಾ ಪುರ ತಂದಕ್ರಾಗ ಲಕ್ಷಣ ಸಿದ್ಧಲಿಂಗ ಹೇಳ್ತಾನೆ ಎಲ್ಲಪ್ಪ ಸುಮ್ಮನೆ ಬಂದರ್ಗೆ ದೀಕ್ಷಾ ಕೊಡಕ ನಾ ಏನು ಹುಚ್ಚು ಗುರುವಲ್ಲೋ ನೀ ನನ್ನ ಶಿಷ್ಯ ಆಗ್ತೇನಂತ ಪರಿಪೂರ್ಣ ಜ್ಞಾನ ನಿನಗೆ ಆಗದಲ್ಲ ನೋಡ್ಬೇಕು ಅಂತೇಳಿ ಕಮರೇ ಮಾಡ್ದಾಗ ಕೂತ ಸಿದ್ಧಲಿಂಗ ಹೇಳಕ್ರಾಗ ಎಲ್ಲಾ ಲಿಂಗ ಭಗವಂತ ಏನೇ ಆಗಲಿ ಅಂತೇಳಿ ಗುರುವಿನ ಮುಂದೆ ಸಾಷ್ಟಾಂಗ ಬಿದ್ದ ಆಳಾಗ ಸಿದ್ಧಲಿಂಗ ಹೇಳ್ತಾನೆ ನಿನಗೆ ಮಣ್ಣಾಗ ಮೂರ್ ದಿನ ಮುಚ್ಚಿಡ್ತೀನಿ ಮೂರ ದಿನಗಳ ಗತಿಸಿದ ಮೇಲೆ ನಾ ಕಮರಿ ಮಡದ ಕೂತದ್ರಾಗ ಯಾವ ಭೂಮಿಯಲ್ಲಿ ನಿನ್ನ ದೇಹನ ಮುಚ್ಚಿಟ್ಟಿರ್ತಕ್ಕಂತ ಪಂಚ ಮಹಾಭೂತದ ಶರೀರ ಇವತ್ ತಗೊಂಡ್ ಹೊರಗೆ ಬಂದಪ್ಪ ಅಂದ್ರೆ ಆಳಗ ನಿನ್ನ ಶಿಷ್ಯ ಅಂತೇಳಿ ಲಕ್ಷಾಣದ ಸಿದ್ಧಲಿಂಗ ಹೇಳ್ತೀನಿ ಇವತ್ತಿನ ಹಂತ ಗುರುವಿನ ಮಾಡ್ಕೋಬೇಕು ಮಾಸ್ತಾರ ಅರ್ಥಾಗಿ ನೀ ಗದ್ದಲಿಗೆ ಬಿದ್ದು ನೋಡಿನಿ ಅಂತಕ್ಕಂಥದ ಮಾತು ಮಾತಾಡಿದೆಲ್ಲ ನಿನಗೆ ಯಾವ್ಯಾವ ಪಳೆಯಾಗ ಹಿಂದಿನ ಪಳೆಗೆ ಮಾತಾಡೋ ಬೇಡ ಅಲ್ಲಿ ಕಡಿದು ಅಲ್ಲೇ ತೋರಿಸಬೇಕಾಗ್ಯದೆ ಇವತ್ತಿನ ಭೈರಪ್ಪ ಮುತ್ತವರು ತಮ್ಮ ಜೀವನವನ್ನ ತ್ಯಾಗ ಮಾಡಿ ಪ್ರಪಂಚವನ್ನ ಮಾಡಿ ಪರಮಾತ್ಮವನ್ನ ಗೆದ್ದು ಆರ ಮಕ್ಕಳನ್ನು ಜನ್ಮ ಎತ್ತಿ ಆರ ಗುಣಗಳನ್ನ ಮಕ್ಕಳಿಗೆ ಒಂದು ಅರ್ಥವನ್ನ ನೀಡಿ ಜನ್ಮ ಕೊಟ್ಟಾರ ಅಂತ ಶಿವನ ಸ್ವರೂಪಗಳಾಗಿರ್ತಕ್ಕಂಥವ್ರು ಮಾತ್ಮರಾಗಿರ್ತಕ್ಕಂಥವ್ರು ಜಾತ್ರೆಗೆ ಬಂದು ಲಕ್ಷಣ ಸಿದ್ಧಾಗ್ಬಿಡ್ತೇನೆ ಕತ್ತಿ ಹೇಳ ಮಾಸ್ತರ್ ನೀನು ಮುಂದಿನ ನಾ ಹೇಳ್ತಂದಕ್ಕ ಯತಿ ಶೆಟ್ಟ ಶಿವ ಒಂದು ಮಾತಾಡಕತ್ತಿ ಆ ಲಕ್ಷಣ ಸಿದ್ಧಾಗ್ಬಿಡ್ತೇನೆ ಹಂತರ ನಿನ್ ಗೊತ್ತದೇ ಇಲ್ಲ ಹೌದುರಪ್ಪ ಸುಮ್ಮನೆ ಪಳ್ಳದವರು ಮಾತಾಡಿರ್ಬಾರ್ದು ವಿಷಯ ಅದಕ್ಕೆ ತಂದೆ ಲಕ್ಷಪ್ಪ ತಾಯಿ ನಗಮನ ಪುಣ್ಯದ ಸಿದ್ಧಲಿಂಗ ಜಲಮ ಎತ್ತಿ ಬಂದ ಹುಟ್ಟಿದ ಹೆಸರು ಮೌನೇಶ್ವರ ಇತ್ತು ಆಗ ತಾಯಿ ನಗಮ ಸಂಕಲ್ಪ ಮಾಡ್ಕೋತಾಳ ಆರ ಮಂದಿ ಮಕ್ಕಳ ಹೆಣ್ಣು ಕೊನೆಗಾರ ಒಂದು ಗಂಡು ಕರೆದ ಗಂಡು ಮಗುವಿಗೆ ಜನ್ಮ ಕೊಟ್ಟಿನಿ ಇವರಿಗೆ ಶಿಕ್ಷಣವನ್ನ ಕಲಿಸ್ಬೇಕಂತಂದಕ್ಕಾಗ ಇದೇ ಬಂತನಾಳ ಗ್ರಾಮ ಶಂಕರಲಿಂಗರ ಮಠದೊಳಗ 8 ವರ್ಷದ ಕೂಸಿಗೆ ಬಿಟ್ಟು ಹೋಗ್ಯಾರ ಮಾಸ್ತಾರ ಸಿದ್ಧಲಿಂಗ ಈ ಕಡೆ ಬಂದಾವಲ್ಲ ಹೌದುರಪ್ಪ ಅದಕ್ಕೆಲ್ಲ ಗಡಿಗೆ ಪಕ್ಕ ಸುಡ್ಬೇಕಾಗ್ಯಾದ ಶುದ್ಧಲಿಂಗ ಶಂಕರಲಿಂಗನ ಕೈಯಾಗ ಸಾಣಿಗೆ ಬೆರಗಿಸಿದ ಶಿರಗಂಧನ ಕೊಡ್ಡಾಗಿ ನಿಂತಿದ್ದ ಆಳಗ ಬಾಲ್ಯವನ್ನು ಗಚ್ಚಿ ಪ್ರಾಯದೊಳಗೆ ಬಂದಿರುತ್ತ ತಾಯಿ ನಗಮ ಸಂಕಲ್ಪ ಮಾಡ್ಕೊತ ಹೌದು ನಿನಗೆ ಮದುವೆ ಮಾಡಕ ಶುದ್ಧಲಿಂಗ ತಂದಕ್ಕೆ ಶುದ್ಧಲಿಂಗ ಹೇಳ್ತಾನೆ ಮಾಯದ ಪ್ರಪಂಚ ಮಾಯದ ಬಚ್ಚಲ ತಾಯಿನ ಮದುವೆ ಆಗಲ್ಲ ತಂದ ಹೌದು ಆಳಗ ತಾಯಿ ಶರಗಾಶಿ ಅಡ್ಡ ಬೀಳ್ತ ನನ್ನ ಹೊಟ್ಟೆಲೆ ಹುಟ್ಟಿರ್ತಕ್ಕಂತ ಮಗ ನನ್ನ ಮಾತು ಕೇಳವಲ್ಲ ತಂದ ಕಡೆಗ ಗುರು ಶಂಕರಲಿಂಗನ ಹತ್ತಿರ ತಾಯಿ ನಗಮ ಶರಗೊಡ್ಡ ಕೇಳ್ತಾಳೆ ಹೊಟ್ಟೆಲೆ ಹುಟ್ಟಿರ್ತಕ್ಕಂತ ಮಗ ನನ್ನ ಮಾತು ಕೇಳಂಗಿಲ್ಲ ಏನು ಹಂಗ ಮಾಡೋಣ ಭಗವತ್ ಅಂತ ಅನ್ನಕ್ಕಾಗ ಗುರುವಿನ ಮಾತ ಕೇಳಿ ಸಿದ್ಧಲಿಂಗ ಮದುವೆ ಸದಕ್ಕಾಗಿ ಏನ ಮಾಸ್ತಾರ ಹೌದುರಪ್ಪ ಸುಮ್ಮ ಆ ಕಡೆ ಬಿಡೋದಕ್ಕೆ ಬಹಳ ಒತ್ತದ ಈ ಕಡೆ ನಡೆಯಂಗಿಲ್ಲ ಗುರುವಿನ ಮಾತ ಕೇಳಿ ಸಿದ್ಧಲಿಂಗ ಮದುವೆ ಅದ ಹೊರತಾಗಿ ನಮ್ಮಂಗ ನಿಮ್ಮಂಗ ಹಳೆ ಹಾಡಿಕೆ ಒಳಗ ಬಂದ್ ಹಣೆಗೆ ಬಂದ ರಚ್ಚಿ ಅದು ಸತ್ಪುರುಷರ ಕತೆ ಹೇಳಿ ಹತ್ತು ಮಣಿಗೆ 5 ಕೋಗಿ ಹೆಂಡತಿಗೆ ಸಲ ಹೊಡೆದ್ರೆ ನಮ್ಗೆ ಕೂಳು ಕೊಡ್ತಾಳ ಹತ್ತು ಮಣಿ ಹೌದುರಪ್ಪ ಇಂತ ಪ್ರಪಂಚ ಸಿದ್ಧಲಿಂಗ ಮಾಡಲಿಲ್ಲ ಮಾಡಲಿಲ್ಲರಪ್ಪ ಹೆಂಡಿ ಒಳ ಹುಳ ಇದ್ರು ಹೆಂಡೆ ಹುಳ ಹೆಂಗ ಕಡಿಗೆ ಪಾರಾಗಿ ಬರ್ತದ ನೋಡು ಈ ಪ್ರಕಾರ ನನ್ನಪ್ಪ ಸಿದ್ಧಲಿಂಗ ಸಂಸಾರವನ್ನ ಮಾಡಿ ಬಂತನಾಳ ಶಂಕರಲಿಂಗ ಸಾಷ್ಟಾಂಗ ಅಡ್ಡ ಬೀಳ್ತಾನೆ ಭಗವಂತನೇ ಹೇಳಿದ ಪ್ರಕಾರವಾಗಿ ಮದುವೆಯನ್ನಾಗಿನಿ ಅದರ ಗುಣಗಳನ್ನ ತ್ಯಾಗ ಮಾಡಿ ನಮ್ಮ ಮಟ್ಟಕ್ಕೆ ಬಂದಿರಿ ಭಗವಂತ ಆಳಗ ಶಂಕರಲಿಂಗ ಶಂಕರಲಿಂಗ ಮಹಾರಾಜ ಹೇಳ್ತಾನೆ ಶಂಕರಲಿಂಗನೇ ಇಲ್ಲೇ ಇದ್ದ ನಿನ್ನ ಕೀರ್ತಿ ಬೆಳಗಿಲ್ಲ ಪವಾಡ ಬೆಳಗಿಲ್ಲ ತಿಳಂದಕ್ಕರಾಗ ಆಳಗ ಶಂಕರಲಿಂಗ ಮಹಾರಾಜ ಕೈಯಾಗ ಒಂದು ಜೋಳಿ ಕೊಟ್ಟು ದಂಡಪೋಲವನ್ನು ಕೊಟ್ಟು ಹೇಳ್ತಾನೆ ಶಂಕರಲಿಂಗ ಎಲ್ಲಿ ಸೂರ್ಯ ಉದ ಮುಳುಗುತ್ತದೆ ನೋಡು ಅಲ್ಲಿನ ಮಠ ಆಗುತ್ತೆ ನಿನ್ನ ಕೀರ್ತಿ ಆಗುತ್ತೆ ನಿನ್ನ ಪವಾಡ ಬೆಳಿತೈತೆ ಶಂಕರಲಿಂಗ ಆಶೀರ್ವಾದ ಮಾಡಿಬಿಟ್ಟಕ್ಕರಾಗ ಸಿದ್ಧಲಿಂಗನ ಅಮ್ಮಗ ನಿಮ್ಮ ಧಬಕನೆ ಓಡ್ಕೋತ ಬರಲಿಲ್ಲ ಗುರು ಶಂಕರಲಿಂಗನ ಮೇಲೆ ಪಾದದ ಮೇಲೆ ಅಡ್ಡ ಬಿದ್ದು ಕೇಳ್ತಾನೆ ಭಗವಂತ ನಿನ್ನ ಮಠದಾಗ ನಾನು ಉಸಿ ಹೋದ್ರು ಉಸಿರು ಹೋದ್ರು ಚಿಂತಿದ್ದಿತ್ತಿಲ್ಲ ನಿನ್ನ ಮಠವನ್ನ ಬಿಟ್ಟು ಹೆಂಗ್ ಹೋಗ್ಲಿ ಭಗವಂತ ಅಂತೇಳಿ ಶಂಕರಲಿಂಗನ ಒಂದು ಪಾದ ಒಂದು ಅಡ್ಡ ಬಿದ್ದಳತ್ತಿದ್ದ ಈ ಅನುಭವ ಯಾರಿಗೆ ಆಗ್ತದಪ್ಪ ಅಂತಂದ್ರೆ ನೋಡಿರ್ತಕ್ಕಂತ ತಾಯಿ ಬೆಳಗ ತಂದೆ ಬೆಳಗ ಕೊಟ್ಟಿದ್ದೆ ನೋಡು ಒಬ್ಬಕ್ಕೆ ಮಗಳ ಜನ್ಮ ಕೊಟ್ಟ ಮ್ಯಾಗ 18 ವರ್ಷದವರೆಗೆ ಹೆಣ್ಣ ಮಗಳ ಲಾಲನೆ ಪಾಲನೆಯನ್ನ ಮಾಡಿ ಒಂದು 18 ವರ್ಷ ಗತಿಸಿದ ಮ್ಯಾಗ 18 ವರ್ಷದ ಹೆಣ್ಣಮಗಳ ಗಂಡನ ಮನೆಗೆ ಹೋಗುವ ಸಂದರ್ಭದೊಳಗೆ ಹೆಣ್ಣಮಗಳ ಕಣ್ಣ ನೀರು ಧಾರಾಕಾರವಾಗಿ ಸುರಿತದೆ ಹರಿದಿರ್ತಕ್ಕಂತ ತಾಯಿ ಮತ್ತೆ ಹೆಣ್ಣಮಗಳ ಕಣ್ಣ ನೀರು ಸುರಿತದೆ ಹೆಣ್ಣಮಗಳಿಗೆ ತಾಯಿ ತಿಳಿಸಿ ಬುದ್ಧಿ ಬರ್ತಾಳೆ 18 ವರ್ಷ ಪರ್ಯಂತರವಾಗಿ ನನಗೆ ಅಂಗೈಯಾಗಿ ಅಡಿಗೆ ಮಾಡ್ಕೊಂಡು ಉಂಡಿಯವಾ ಅಂಗಡಿ
ಗಂಡ ಮನೆಗೆ ದಾರಿ ಎರಡು ಕೊಡಾಕತ್ತೀವಿ. ಹೊಟ್ಟೆ ಹೆಣ್ಣ ಪುಲ ಹೊರಗೆ ತಿಳ್ಕೊಂಡು ದಾರಿ ಎರಡು ಕೊಡಾಕತ್ತೀವಿ. ತಾಯಿಯ ಮಗಳಿಗೆ ಬುದ್ಧಿ ಹೇಳಕರಾಗ ಮಗಳ ತಾಯಿ ಹೇಳ್ತಾಳೆ, ಹುಟ್ಟಿದ ಮನೆಯನ್ನ ಬಿಟ್ಟು ಕೊಟ್ಟ ಮನೆಗೆ ಅವರೇ ಅತ್ತಿ ಮಾವನನ್ನ ತಂದೆ ತಾಯಿ ತಿಳ್ಕೊಂಡು ಬಾಳ ಮೈದನ ನನ್ನ ಅಣ್ಣ ತಂಬರ ತಿಳ್ಕೊಂಡು ನಾ ನಡೀತೀನಿ ಹೊರತಾಗಿ ಅಂತೇಳಿ ಆ ಹೆಣ್ಮಗಳು ಹೇಳಿದಕ್ಕರಾಗ ತಂದೆ ಇದ್ದ ಹೇಳ್ತಾನೆ ಮಗಳ ಕೊನೆಯ ಸನ್ನಿವೇಶ ಐತಿ, 18 ವರ್ಷ ತನ ನಿನಗ ತೋರು ಮನೆಯಾಗಿ ಇಟ್ಕೊಂಡು ಜಾಕಿ ಮಾಡೀನಿ, 18 ವರ್ಷ ಗತಿಸಿದ ಮೇಲೆ ಗಂಡ ಮನೆ ಕೊಡಾಕತ್ತೀನಲ್ಲ. ಹೌದು ಹೆಣ್ಣಮಗಳ ಕೊನೆಯ ಸನ್ನಿವೇಶ. ಹೌದಪ್ಪ, ಹೆಂಗ ಕೊನೆಯ ಸನ್ನಿವೇಶ? ಕೊನೆಯ ಸನ್ನಿವೇಶ ಹೆಣ್ಮಗಳಿಗೆ ದಾರಿ ಎರಡು ಕೊಟ್ಟರಪ್ಪ ಅಂತಂದ್ರೆ ಹೆಣ್ಮಗಳ ಪಾಲಿ ಗಂಡ ಇದ್ದವ ಚಲೋ ಗಂಟ ಬಿದ್ದಪ್ಪ ಅಂತಂದ್ರೆ ನಮ್ಮ ತೋರು ಮನೆಗೆ ಹೋಗ್ಲಿಕ್ಕೆ ಗೆಳತಿಯರಿಗೆ ಬೆಟ್ಟ ಆಗ್ಲಿಕ್ಕೆ ಟೈಮ್ ಸಿಗತೈತಿ. ಅಂತಾಗಿ ಗಂಡ ಅಡಮಟ್ಟ ಗಂಟ ಬಿದ್ದಪ್ಪ ಅಂದ್ರೆ ಹೆಣ್ಮಗಳ ಕೊನೆಯ ಸನ್ನಿವೇಶ. ಹೌದಪ್ಪ, ಈ ಕಾಲಮಾನ ಬೇರೆ ಬಂದೈತಿ. ಅಕ್ಕಿಕಾಲ ಮಂಟಪ ಜೀಪನ ಕುತ್ಕೊಂಡು ಫೋನ್ ಹಚ್ತಾರೆ ಈಗಿನವ್ರು. ಹೌದು, ಈ ಕಾಲದ ಹೆಣ್ಮಕ್ಳು ಹಿಂಗ್ ಬಂದೈತಿ. ಹಿಂಗ ಲಚ್ಚಾಣ ಸಿದ್ದಪ್ಪ ಮುತ್ತಾಗ ವ್ಯತ್ಯಯನ ಆಗತ್ತೆ ಪಾಲಿನ ಮಠ ಬಿಟ್ಟು ಹೆಂಗ್ ಹೋಗ್ಲಿ ತಂದ ಕರಾಗ ಶಂಕರ್ಲಿಂಗ ಮಹಾರಾಜ್ ಹೇಳ್ತಾನೆ ಸಿದ್ಧಲಿಂಗ ಏನು ಚಿಂತೆ ಮಾಡ್ಬೇಡ ಮಾಸ್ತಾರ, ಮೊದಲೇ ಮಾತಿಗೆ ಅದ ಇದು ಲಕ್ಷ ಇಟ್ಟು ಮಾತಾಡ ಮೊದಲು ಮಾತಿಗೆ ಬಂತ್ರಾಳ ಮಠದಾಗ. ಶಂಕರ್ಲಿಂಗ ಮಹಾರಾಜ್ ಹೇಳ್ತಾನ ಸಿದ್ಧಲಿಂಗ ಏನು ಚಿಂತೆ ಮಾಡ್ಬೇಡ, ಇದೇ ಆಕಳು ಹೊಟ್ಟಿಲೆ ಹೋರಿಯಾಗಿ ನಾ ಹುಟ್ಟಿ ಬರ್ತೀನಿ. ಹೌದಾ, ಸುಣ ಇಡೇ ತಂದ ಕಡೆ ನೀ ಕತೆ ಸಾರ ಸತ್ಯ ಐತಿಲ್ಲ ನಂಗಿಲ್ಲ. ಇನ್ನ ಒಂದೇಳ ಹಳ್ಳಿ ಸಾಲಾಗ ಕಾಮದೇನ ಕಲ್ಪವೃಕ್ಷ ಇದು 3 ದಿನ ಆಗಿತ್ತು. ತಾಯಿಯ ಮನೆ ಹಾಲು ಕುಳು ಬುದ್ಧಿ ಹಾಲು ಕುಡಿಯತ್ತ ಯಾರು ಹೇಳಾರು ಮಾಸ್ತಾರ ನಿನಗೆ ಎಲ್ಲ ತಂದು ಅಪ್ಪ ಇವರು ಬುದ್ಧಿ ಮನೆ ಕುಡಿಯತ್ತಿಲ್ಲಾನ. ಹೌದಾ, ನಿನಗ ತಿಳಿದ ತಂದು ವಿಷಯ ಮಾತಾಡ ಮಾತಾಡಬೇಡಪ್ಪ. ಆ ಹೋರಿ ಕರುವಿನ ಹಂತ್ಯಾಕ ಬಂದು ಸಿದ್ಧಲಿಂಗ ಮೈಮ್ಯಾಕ ಇಳದ ಹೇಳ್ತಾನೆ ಯಪ್ಪ ನೀ ನನ್ನ ಗುರು ಶಂಕರ್ಲಿಂಗ ಮಹಾರಾಜ್ ಇದ್ದಿ, ನಿನ್ನ ತಾಯಿಯ ಮನೆ ಹಾಲು ಕುಡಿಯತ್ತಂದ್ರೆ ಆಳ ಕರ ತನ್ನ ತಾಯಿಯ ಮನೆ ಹಾಲು ಕುಡ್ದದ. ಇವತ್ ಅರಿವಿನ ಜನ್ಮಕ್ಕ ನಾವು ನೀವು ಬಂದು ಹರಿದಿರ್ತಕ್ಕಂತ ತಂದೆ ತಾಯಿ ಮಾತು ಕೇಳಂಗಿಲ್ಲ. ಅಪೋಜಿತ ಪ್ರಾಣಿಯ ಜನ್ಮ ಆಕಳು ಹೊಟ್ಟೆಲೆ ಹೋರಿಯಾಗಿ ಬಂದಿರ್ತಕ್ಕಂತ ಕರಗ ಸಿದ್ಧಲಿಂಗ ವಾದಿ ಮಾಡ್ತಾನೆ. ಏನ್ ಮಾಡ್ತಾನ್ರಪ್ಪ? ಆಕಳ ಹೊಟ್ಟೆಲೆ ಹೋರಿಯಾಗಿ ಜನ್ಮ ತಾಳೆ ಅಂದ್ರೆ ಈ ಭೂಮಿ ಮ್ಯಾಗ ಹೆಣ್ಣು ದನಗಳಿಗೆ ಮೂಸಿ ನೋಡಬಾರ್ದು ಭಗವಂತ ನಾನು ನಿಮ್ಗ ಮುಗದಾಣ ಹಾಕಂಗಿಲ್ಲ ತಂದ. ಹೌದಾ, ಇಲ್ಲಿ ಕೇಳ ಲಕ್ಷಣದವ್ರು ಹೇಳ್ತಾರೆ ನಿನಗೆ ಸುಮ್ಮ ಪಳ್ಳೆ ಬಸಬೇಡ ಬುದ್ಧಿ ಹಾಲು ಕುಡಿಯೋ ಒಂದು ವಿಷಯ ಯಾರು ಹೇಳಿರ್ಬೇಕು ನಿನಗ. ನಿನ್ನ ಕೊನೆವರೆಗೆ ನಿನ್ನ ಮುಗನಾಗ ಮುಗದಾಣ ಹಾಕಂಗಿಲ್ಲ, ಹೆಣ್ಣದಾಗ ಮೂಸಿ ನೋಡುತ್ತೆ ಸಿದ್ಧಲಿಂಗ ಗೂಳಿಗಾಣಿಯನ್ನ ಮಾಡ್ದಕ್ಕರಾಗ. ಗೂಳಿ ತನ್ನ ಜೀವನವನ್ನ ತ್ಯಾಗ ಮಾಡುವ ಸಂದರ್ಭ ಹೆಣ್ಣದಾಗ ಮೂಸಿ ನೋಡಲಿಲ್ಲ, ಅವರಿಗೆ ಸಿದ್ಧಲಿಂಗ ಮುಗನಾಗ ಮುಗದಾಣ ಹಾಕಲಿಲ್ಲ. ಇಂತ ಪೋಡ ಮಾಡತಕ್ಕಂತ ಸಿದ್ಧಲಿಂಗ ಇತ್ತರ ಮುಂದಿನ ಮಾತಾಡ್ತಾಳಗತ್ತಿಲ್ಲ ಮಾಸ್ತರ ಇವತ್ತಿನ ದಿನ. ಹೌದು, ಅದೇ ನನ್ನಪ್ಪ ಸಿದ್ಧಲಿಂಗ. ಯಾವಾದ್ರಪ್ಪ ಆ ಶಲಾಲಿಂಗ ಬಂದು ಗುರುವಿನ ಉಪದೇಶವನ್ನ ಪಡೆದಕ್ಕರಾಗ ಆಳಗ ಇವನಿಗೆ ಒಂದಿನ ಮಠ ಬಿಟ್ಟು ಹೋಗುವ ಪ್ರಸಂಗ ಬರ್ತದ. ಹೌದಪ್ಪ, ಮಠ ಬಿಟ್ಟು ಹೋಗುವ ಪ್ರಸಂಗ ಬಂದಕ್ಕರಾಗ ಶಲಾಲಿಂಗ ಸಾಷ್ಟಾಂಗ ಅಡ್ಡ ಬೀಳ್ತಾನೆ. ಹೌದಾ, ಆಳಗ ಸಿದ್ಧಲಿಂಗ ಮಾಡದತ್ತಾನ. ಯಪ್ಪ ಎಲ್ಲಪ್ಪ ಏನು ಚಿಂತೆ ಮಾಡಬೇಡ, ಮುಂದೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕ್ಷೇತ್ರ ಜಂಬಿಗೆ ಜಂಗಮರಗಳ ಮನೆಯೊಳಗೆ ನಾ ಹುಟ್ಟಿ ಬರ್ತೀನಿ. ಹುಟ್ಟಿ ಬರ್ತಾರೆ ಕಿವ್ಯಾಗ ಹೋಗಿರ್ತಾನ ನನ್ನ ಪಟ್ಟಾಗಟ್ಟ ತಿಳಿ ಎಲ್ಲಾ ಲಿಂಗ ಮೊದಲು ಹೇಳ್ಯಾನ. ಸಿದ್ಧಲಿಂಗ ಸಲಕ್ಕೆ ಜಲಮ ತಾಳೆ ಬಂದಾನ. ಇಂಥವ್ ಏನಾರೇ ಮಾತಾಡ ಮಾಸ್ತಾರ ಈ ಚಾಚಾಕ ಬರ್ತದ, ನೀ ಎಲ್ಲಿದಾರೆ ತಂದ ವಿಷಯ ಎಲ್ಲರೂ ಹಚ್ಚಬೇಡ. ಸಂಘಟನೆ ಇಟ್ಕೊಂಡಿಬೇಡ. ಹೌದಪ್ಪ, ಅದಕ್ಕೆ ಯಾವ ವಿಷಯ ಮಾತಾಡೋ ತಲೆಹೇಳ ಮಾತಾಡಬೇಕ ಮ್ಯಾಗ ಚಂಡಿ ಕಡೆ ವ್ಯವಹಾರ ಆಗಿರಬಾರ್ದು, ಅಂತ ವ್ಯವಹಾರ ಇಲ್ಲೇ ಆಗಿರಬಾರ್ದು, ಇಂತ ವ್ಯವಹಾರ ಆಗಿರಬಾರ್ದು. ಇನ್ನೊಂದು ಹೆಣ್ಮಕ್ಳ ಉದ್ದೇಶಿಸಿ ಮಾಸ್ತರ್ ಮಾತು ಹೇಳದ. ಬಹಳ ಮಾರ್ಮಿಕವಾಗಿ ಮಾಸ್ತಾರ ಮಾತು ಹೇಳ್ದಕ್ಕರಿ, ಮಾಸ್ತಾರ ಮಾತು ಹೇಳ್ದಂಗ ಕೆಲಸ ಆಗಬೇಕಾಗ್ಯದಿಲ್ಲಿ. ಹೌದಾ, ಮಾತು ಹೇಳ್ದಂಗ ಕೆಲಸ ಆಗ್ಬೇಕಲ್ಲಪ್ಪ. ಹೇಳಿರ್ತಕ್ಕಂತ ಮಾತ ನುಡಿದಿರ್ತಕ್ಕಂತ ವಾಕ್ಯ ಇಟ್ಟಿರ್ತಕ್ಕಂತ ಹೆಜ್ಜಿ ಒಂದ್ ಸತ್ಯಕ್ಕೆ ಸಮೀಪರ ಇರಬೇಕಾಗಿರ್ತದೆ. ಹೌದಾ, ಆ ಹೇಳಕ್ ಬರ್ತ ಸುಮ್ ಹೇಳಕ್ ಬರಂಗಿಲ್ಲ. ಯಾವ ಸ್ಥಾನಕ್ಕೆ ಬಂದ ಯಾವ ವಿಷಯನ್ನೇ ಬೆಳಕಿ ಮಾಡಿದ್ರೆ ಮುಕ್ತಿ ಮುಂದಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಅನ್ನತಕ್ಕಂಥದ್ದನ್ನು ನಾವು ತಿಳಿದಕ್ಕೆ ಹೇಳಿರ್ಬೇಕು, ಅವರಿಗೆ ಬಲ್ಲವರಾಗಿರ್ಬೇಕು. ಹೌದಾ, ವಿಷಯನ್ನ ಪ್ರತಿಪಾದನೆ ಮಾಡಬೇಕಾಗಿರ್ತದೆ. ನನ್ನಪ್ಪ
ಲಕ್ಷಾಣದ ಸಿದ್ಧಲಿಂಗ ಕೀರ್ತಿ ಪಡೆಯಲಿಲ್ಲ. ಇವತ್ತಿನ ದಿನ ಬೆರಪ್ಪ ಮುತ್ತವರ ಸುಮ ಕೀರ್ತಿ ಪಡೆಯಲಿಲ್ಲ. ಗುರು ರೇವಣ ಸಿದ್ದೇಶ್ವರ, ಬೀರದೇವರ, ಮುತ್ಯಾ ಮಾಳಿಗರೆ, ಜಗ್ಗಿನ ಬುಳ್ಳಾಣ ಸಿದ್ದೇಶ್ವರ ಅಕ್ಕವ ಮಾಯ ಕೀರ್ತಿ ಅಜ್ರ ಮರವಾಗಿ ಉಳಿಬೇಕಾಗಿತ್ತಪ್ಪ. ಅದ್ರ ಇಟ್ಟಿರ್ತಕ್ಕಂತ ಹೆಜ್ಜೆ ಗುಡಿಗುಂಡಾರಿಗೆ ಇತ್ತಿ. ಮಾಯದ ಪ್ರಪಂಚ ಹಂಗವನ್ನ ತೊಡೆದು ಸಂಸಾರವನ್ನ ಮಾಡಿ ಪ್ರಪಂಚವನ್ನ ಪರಮಾತ್ಮವನ್ನ ಗೆದ್ದವರದಾರ ಭೂಮಿ ಮ್ಯಾಗ. ಆಯ ಮುಕ್ತಿ ಮಂದಿರ್ ಕೋಲಕ್ಕೆ ಬರ್ತದೆ ಸುಮ್ಮ ಹೋಲಕ ಬರೋದಿಲ್ಲ. ಇವತ್ತಿನ ಕಲಿಯುಗದಲ್ಲಿ ಹೆಂಗ ಬಂದದಪ್ಪ ಬಂದವ್ರಿಪ್ಪ ಇಂತ ಹೆಣ್ಮಕ್ಳು ಹಾಡೋರ್ ಮ್ಯಾಗ ನಮ್ಮ ಅಣ್ಣವ್ರು ಹಾಡಿದ್ರೆ ಹೆಣ್ಮಕ್ಳು ಯಾವಾಗ ಹೆಚ್ಚಾದ್ರು ನೋಡು ಹಾಲ ಮತ್ತ ಮದಿ ಹದಗೆ ಹೋಯ್ತು. ಅವ್ರು ಹೋಗೋದ್ರಿಪ್ಪ ಅಂತಕ್ಕಂತ ಮಾತನ್ನ ಹೇಳಕ್ರಾಗ ಇನ್ನು ಮುಂದೆ ಉದ್ದೇಶಿಸಿ ಬಂದು ಆ ಮಾಸ್ತಾರ ಒಡ್ಡ ಮೇಳಿನವರು ನಿಮ್ಗಟ್ಟ ಗಿಡ ಏರ್ಸಿದ್ದೆವು, ನೀವು ನಮಗ್ ಹಿಂಗ್ ಹೇಳ್ಬೇಕಂತ ನೀನ್ ನಮ್ಮ ಮುಂದೆ ಎದೆ ಚಟಿಸೋದು ಬೇಡ ಮಾಸ್ತಾರ. ಈ ಆಟ ನಮ್ ಕಡೆ ನಡೆಸಬೇಡ. ನೀ ಅಂತ ಬುದ್ಧಿ ತಳಿ ದೊಡ್ಡ ಮೇಳಿನವ್ರು ತಿಳಿಸಿ ಬುದ್ಧಿ ಹೇಳಕತ್ತಾರ. ತಿಳಿಸಿ ಬುದ್ಧಿ ನೀವು ಗುದ್ದಾಳಿಗೆ ಬಂದ್ಯಪ್ಪ ಅಂತಂದ್ರ ಮಂದಾಗ್ತಾವ್ರಿ ಅದಕ್ಕೆ ಬುದ್ಧಿ ಇಲ್ಲೇ ಕುಂಡಿಸಿ ಬಿಡ್ತೇವಿ. ನೀನೇನ್ ನಮ್ಮ ಸಂಕಟ ವಾದಿ ಮಾಡೋದ್ ಬೇಕಾಗಿಲ್ಲ. ಅದಕ್ಕೆ ಈ ಭೂಮಿ ಮ್ಯಾಗ ನಾವು ನೀವು ಜಲಮ ಎತ್ತಿ ಬಂದೇವಪ್ಪ ಅಂತಂದ್ರ ಜಲಮ ಎತ್ತಿ ಬಂದ ಮ್ಯಾಗ ಪ್ರಪಂಚವನ್ನ ಮಾಡಿ ಸಂಸಾರವನ್ನ ತ್ಯಾಗವನ್ನ ಮಾಡಿ ಪರಮಾತ್ಮವನ್ನ ಗದ್ದೆ ಸೃಷ್ಟಿಯನ್ನ ತಯಾರು ಮಾಡತಕ್ಕಂತ ಧರೆಪ ಮುತ್ತ ಹೆಂಗ ಕೀರ್ತಿ ಪವಾಡಗಳನ್ನ ಮಾಡಿ ಇವತ್ತು ಜ್ಞಾನ ದಾಸೋಗ ಮತ್ತು ಅನ್ನ ದಾಸೋಗ ಮತ್ತು ಅವರ ಚರಿತ್ರೆ ದಾಸೋಗ ಹಡ್ಡಿ ವಾಲಗ ಶಿವಸ್ಥಾನದ ಗರ್ಜೆನೆ ಸಿದ್ಧರ ಬಿಟ್ಟು ಸಂಜೆ 4:30 ಟೇರ್ಸದ ಕೇಳಬೇಕು. ಅಂತ ಪವಾಡ ಕೀರ್ತಿ ವರ್ಷ ವರ್ಷ ಕೀರ್ತಿ ಮುಗಿಲೆತ್ತರಕ ಮುಟ್ಟಿಸಬೇಕಾಗ್ಯಾದೆ. ಅದಕ್ಕೆ ಇವತ್ತಿನ ದಿನ ಕಲಿಯುಗ ಹೆಂಗಪ್ಪ ಅಂತಂದ್ರೆ ಕಲಿಯುಗ ಇದು ನಗಚಟ್ ಕೇಳೋದ ಮತ್ತೆ ಮಾಸ್ತಾರ ಕಲಿಯುಗ ಹೆಂಗ ಬಂದದಪ್ಪ ಅಂತಂದ್ರೆ ಎತ್ತು ಎತ್ತು ಎತ್ತುದಾಗನ ಯಾರು ಬತ್ತರಿಪ್ಪ ಒಂದು ಒತ್ತದ ಬಂದೈತಿ. ಹೌದು ಹೌದು ಈಗ ಬರೀ ಕೈ ಆಡಿಸೋದ ಬಂದೈತಿ. ಮಂದಿ ಗೊತ್ತಾಗ್ಲಿದೆ ವಿಷಯ ಗೊತ್ತಾಗ್ಲಿಲ್ಲಪ್ಪ ಎತ್ತದಂದ್ರೆ ಏನ್ ಎತ್ತದ ಎತ್ತು ಎತ್ತದಪ್ಪ ಎತ್ತ ಮಾತಾಡೋ ಲ್ಯಾಂಡ್ ಫೋನ್ ಇತ್ತು ಮೊದಲು ಒಂದು ಒತ್ತದ ಬತ್ತ ತಂದಲ್ಲ. ಹೌದ್ ಹೌದು ಇದು ಬಟನ್ ಮೇಗಿನ ಮೊಬೈಲ್ ಗೊತ್ತು. ಹೌದಪ್ಪ ಇನ್ನು ಬರೇ ಕೈ ಆಡ್ಸೋದ್ ಬಂದತ್ತ ನೋಡು. ಗ್ರೀನ್ ಟಚ್ ಯಾರು ಏನ ಕೈ ಆಡಿಸ್ತಾರ ಭಗವಂತಿಗೆ ಗೊತ್ತ. ಹಿಂಗ್ ಚೇಂಜ್ ಆಗ್ಕೊತ ಬಂದೈತಿ. ಸತ್ಯ ಸಿದ್ಧರು ಸತ್ಯವನ್ನ ಹಾಡೋರು ಬೀರದೇವ್ರ ಮಾಳಿಗರ ಚರಿತ್ರೆ ಅಡಿಗ್ ಹೋಗಿ ಜಾನಪದ ಕಲೆಕ್ಕೆ ಮಂದಿ ತಲೆಯಳಿಗೆ ಆಡ್ಸಾಕತ್ತದ. ಹೌದ್ರಪ್ಪ ಸತ್ಯ ಮುತ್ಯ ಬೀರದೇವ್ರ ಮಾಳಿಂಗರ ಮಾಡಿರ್ತಕ್ಕಂತ ಕೀರ್ತಿಯನ್ನು ಹೇಳಕತ್ತೇವಪ್ಪ ನಮ್ಗೆ ನಿಮಗೆ ಕಿಮ್ಮತ್ತೆ ಸಿಗಂಗ. ಈಗ ಸುಳ್ಳಿಗೆ ಜಾಸ್ತಿ ಕಿಮ್ಮತ್ ಐತಿ ಸತ್ಯಕ್ಕೆ ಯಾವುದು ಕಿಮ್ಮತ್. ಸರ್ ಬರೀ ರೊಟ್ಟಿಗಾಗಿ ಆಡೋರು ಈಗ ರೊಕ್ಕ ರೊಟ್ಟಿಗಾಗಿ ಆಡೋರು ಯಾರು ಇಲ್ಲ. ಇನ್ನೊಂದು ನಾಲ್ಕು ಉಳ್ಗೋ ಮೇಳ ಇವು ರೊಟ್ಟಿಲಿ ಆಡೋವು. ಅದಕ್ಕೆ ಬೀರದೇವರ ಮಾಳಿಗರ ಚರಿತ್ರೆ ನಾವು ಹಾಡ್ಕೋತ ಬಂದೇವಪ್ಪ ಅಂತ ನಮ್ಮೂ ನಿಮ್ಮೂ ಯಾರು ಕೇಳ ಯಾರು ಕೇಳಲ್ರಿ. ಜರ್ ಜಾನಪದ ಯಾಡಲ್ಲೇ 3 ಟೇಜ್ ಹಿಂಗ್ ಸುತ್ತ ಕಾಡಿ ಬಂದ್ರಪ್ಪ ಅಂತ ಮೈ ತುಂಬ ರೊಕ್ಕ ಹಚ್ತಾರ. ನಮಗೇನು ಮೈ ತುಂಬ ಹಚ್ಚಾಗಿಲ್ಲಿ ಫೋರ್ ಮನೆಯನ್ನು ಬಿಡ್ತಾರ. ಇದು ಕಲಿಯುಗ ಈ ಭೂಕ ಬಂದೈತಿ. ಕಾಲ ಕೆಟ್ಟಿನ ನೋಡಿರ್ತಕ್ಕಂತ ದೃಷ್ಟಿ ಕೆಟ್ಟ ಐತಿ. ಪ್ರತಿನಿತ್ಯ ಹೊರತಕ್ಕಂತ ಸೂರ್ಯ ಸಂಜೆ ಸಮಾಪ್ತಿ ಆಗ್ತಾನೆ. ಸೂರ್ಯಗಸನಿಗೆ ಸಾವು ಬಿಟ್ಟಿಲ್ಲ. ಹುಟ್ಟಿರ್ತಕ್ಕಂತ ಸೂರ್ಯ ಸಂಜೆಗೆ ಸಮಾಪ್ತಿ ಆಗ್ತಾನೆ. ಉದಯ ಇರ್ತಕ್ಕಂತ ಚಂದ್ರಸನಿಗೆ ಸಂಜೆಗೆ ಮುಂಚೆ ಸಮಾಪ್ತಿ ಆಗ್ತಾನೆ. ಸೂರ್ಯ ಚಂದ್ರರಿಗೆ ಶನಿ ಬಿಟ್ಟಿಲ್ಲ ಗ್ರಹಣ ಕಾಡಿ. ಹೌದು ಕಾಡೋದ್ರಪ್ಪ ನೋಡ್ತಕ್ಕಂತ ದೃಷ್ಟಿಯಲ್ಲಿ ಯಾಕೆ ಬದಲಾಗ್ಯದಪ್ಪ ಅಂದ್ರೆ ಇಲ್ಲಿ ಕುತ್ತಲ್ಲ ಮಾಯಿ ಇಂತ ಕಾಯಿ ಅಂತ ಕೇಳಿ ಮಾಡಿದಪ್ಪ ಮಾಡ್ರಪ್ಪ. ಆ ಬಂಗಾರವಾಯಿ ಮಗಳನ್ನ ಸಾರೆ ಸಮನಲ್ಲಿ ಕೋಯ್ ಗ್ರಾಮ ಕೊಟ್ಟಾರ. ಹೌದು ನಮ್ಮ ಅಣ್ಣರಾಗಿರ್ತಕ್ಕಂಥವ್ರು ಆಯ್ ಬಂಗಾರವಾಯಿ ಹೇಳ್ತಾಳೆ ನಿಮ್ಮ ಅಕ್ಕ ಕೋವಿ ಗ್ರಾಮ ಕೊಟ್ಟಿವೆ ಮತ್ ನಿಮ್ಮ ಅಪ್ಪನ ಜಾತ್ರೆ ಬಂದದಪ್ಪ ನಿಮ್ಮ ಅಕ್ಕ ಮತ್ ಮಾವು ಕರ್ಕೊಂಡು ಬಾ ಅಂತೇಳಿ ಅಣ್ಣನ ಕೈಯ ಬುತ್ತಿಯನ್ನು ಕೊಟ್ಟು ಕಳ್ಸಿದಕ್ಕಾಗ ಅಣ್ಣದಿರ್ತಕ್ಕಂತ ಬುತ್ತಿ ಗಂಡ ಕೈ ಹಿಡ್ಕೊಂಡು ಅಕ್ಕ ಕರ್ಲಿಕ್ಕೆ ಕೋವಿ ಗ್ರಾಮಕ್ಕೆ ಬರ್ತಿ ಗ್ರಾಮದ ಮಗಲ ಕೋವಿ ಗ್ರಾಮಕ್ಕೆ ಬರ್ತಾರೆ. ಹೌದು ಅಕ್ಕನ ಮನೆ ಹೋಗಿ ಅಕ್ಕ ಕರೀತಾರ ಅಣ್ಣದಿರ್ತಕ್ಕಂಥವ. ಹೌದು ಹೌದು ಅವಾ ಅಪ್ಪನ ಪೂರ್ಣ ತಿಥಿ ಬಂದೈತಿ ಅಪ್ಪನ ಕೇಳ್ತೇನೆ ಹಬ್ಸಲಿ ಬಂದೇವ ಮತ್ತ ಜಾತ್ರೆಗೆ ಬಾ ತಂದಕ್ಕಾಗ ಕೇಳ್ತಾಳ ಅಣ್ಣಗ ನಾನು ನಿಮ್ ಮಾಮ ಪುಡಿನೆ ಬರ್ತೇವಪ್ಪ ಮಾತ್ರ ಹೋಗ್ಬಿಡು ಬಂದಂಗ ಕೇಳಿ ಅಣ್ಣ ಕಳಿಸಿದಕ್ಕಾಗ ಆಯ್ ಹಾಕಿದ್ದಿರ್ತಕ್ಕಂತ ಅಕ್ಕರಲ್ಲ ಅಕಡೆ ಭಾಗದ ಮಂದಿ ಅಕಡೆ ಭಾಗದ ಮಂದಿ ಅಕಡೆ ಭಾರತೀಯ ಕೋರ್ಗೆ ಈ ಮಂದಿ ಮಾಡಲ್ಲ ಅಕಡೆ ಭಾಗದ ಮಂದಿ ಹೇಳ್ಮಾರಾಗಿ ಬರ್ತೀವಪ್ಪ ಅಂತಂದ್ರೆ ಗಂಡನ ಹೆಗಲ ಮ್ಯಾಗ ಒಂದು ಗಂಡನ ಹೆಗಲ ಮ್ಯಾಗ ಎರಡ್ ಬ್ಯಾಗ ತಲೆ ಮ್ಯಾಗ ಒಂದು ಸುಟ್ಟಿಗೆಸ
ಹಿಂಗ ಗಂಡಿದಿರ್ತಕ್ಕಂತ ಒದ್ದಾಡ್ಕೋತವ ಬರ್ತಿದ್ದ. ಈಕೆ ಹಾಕಾಗಿರ್ತಕ್ಕಂತ ಹೆಗಣ್ಣಿಗೆ ಒಂದು ಬ್ಯಾಗ್ ಹಾಕೊಂಡು, ಕಣ್ಣಿಗೆ ಒಂದು ಚಸ್ಮಾ ಹಾಕೊಂಡು, ಕಾಲಾಗ ಒಂದು ಗೇಣ ಸ್ಯಾಂಡಲ್ ಹಾಕೊಂಡು, ಕಲ್ಯಾಣ ಸ್ಕ್ರೀನ್ ಟಚ್ ಮೊಬೈಲ್ ಹಿಡ್ಕೊಂಡು ಹಾಕಿ ಹೊರಟಿದ್ಳು. ಹಾಕೊಂಡು ಬಂಗಾರ ವಯಸ್ಸು ಕುಂಡ್ರಂಗಿಲ್ಲ. ಆ ನರ್ಮರಾಗಿರ್ತಕ್ಕಂತ ಮಲ್ಲವನ್ ಕರೀತಾಳೆ, ಏ ಮಲ್ಲವಕ್ಕ ಇಲ್ಲಿ ಬಾಡಕ್ಕ ಇಲ್ಲಿ ಬಾಡಿನಿ ನೋಡಿ ನಮ್ ಮಗಳ ಹೆಂಗ ಬರ್ತಾಳ. ಸಾಕ್ಷಾತ್ ಮಹಾಲಕ್ಷ್ಮಿ ಬಂದಂಗ ಬರ್ಲಿಕತ್ತಲ್ಲ ನಮ್ಗ, ಸಾಕ್ಷಾತ್ ಮಹಾಲಕ್ಷ್ಮಿ ಬಂದಂಗ ಅಂತೇಳಿ. ಯಾಕತ್ತಾರಪ್ಪ ಅಂತ ಯಾಕತ್ತಾರಪ್ಪ ಈ ನೋಡ್ತಕ್ಕಂತ ದೃಷ್ಟಿ ಒಳಗೆ ಏರುಪೇರ್ ಐತಿ. ಮುಂದೆ ಕೆಲವೊಂದು ದಿನ ಗತಿಸಿದೆ ಮ್ಯಾಗ ಅಮ್ಮನ ತನ್ನ ಹೆಂಡತಿ ಕರ್ಲಿಕ್ ಹೋದ, ಹೆಂಡತಿ ಕರ್ಲಿಕ್ ಹೋಗ್ಲಾಗ ಅಣ್ಣನ ತಲೆ ಮ್ಯಾಗ ಒಂದು ಸುಟ್ಟಗೇಸ ಹೆಗಲಿಗೆ ಎರಡು ಮ್ಯಾಗ ಹಾಕೊಂಡು ಆಡನ್ನು ಒದ್ದಾಡ್ಕೋತ ಬರ್ತಿದ್ದ. ಹಿಂದೆ ವೈನಿನೂ ಬರ್ತಿದ್ಳು. ಹೌದಪ್ಪ ಹೆಗಲಿಗೆ ಬ್ಯಾಗ್ ಹಾಕೊಂಡು ಕಾಲಾಗ ಸೆಂಡ ಹಲ್ಲು ಹಾಕೊಂಡು ನಮ್ಮ ವೈನೇ ಬರ್ತಿದ್ವಿ. ಮತ್ತೆ ಬಂಗಾರ ವಯಸ್ಸು ಕುಂಡ್ರಂಗಿಲ್ಲ. ಹೌದಪ್ಪ ನರ್ಮಾನಿ ಮಲ್ಲವನ್ ಕರೀತಾರೆ. ಏ ಮಲ್ಲವಕ್ಕ ಇಲ್ಲಿ ನೋಡ್ಬಾರ ಇಲ್ಲಿ ನೋಡ್ಬಾರ ಎಲ್ಲ ಹಳಸಿ ಬಿಡ್ತದ ಎಲ್ಲ ಮುಗಿಲಿಕ್ಕೆ ಬಂದಿರ್ತದ. ನಮ್ ಬಂಗಾರ ವಯಸ್ಸು ಕುಂಡ್ರಂಗಿಲ್ಲ ಅದಕ್ಕ ಬಂಗಾರ ಏನ್ ಮಾಡ್ತಾಳಪ್ಪ ಅಂತಂದ್ರೆ ನರ್ಮಾನಿ ಮಲ್ಲವನ್ನ ಕರೆದು ನೋಡಿ ಸಾಕ್ಷಿ ಹೆಂಗ್ ಬರ್ಲಿಕ್ಕೆ ಕೈನ ಹಾಕ್ತೀವ ಸುಟ್ಟಿಗೆ ಸಲ ಮ್ಯಾಗ ಹೊತ್ತಾರ ಹೆಗಲಿಗೆ ಆಡ ಬ್ಯಾಗ ಹಾಕೊಂಡ್ರ ಕೈಯರ ನಾಯಿಗೆನ ನಾಯಿಗೆ ಅಂತೇಳಿ ಮರದಿನ ಮಲ್ಲವ ಹೇಳ್ತಾಳೆ. ಮಗಳು ಬರಕರಾಗ ಮಹಾಲಕ್ಷ್ಮಿ ಇರತಕ್ಕಂತ ಜನ, ಶಶಿ ಬರಕರಾಗ ಶಾಂತಿ ಕೈಯನಾಗು ಜನ, ಹಿಂಗ ನೋಡ್ತಕ್ಕಂತ ದೃಷ್ಟಿ ಕೆಟ್ಟದ ಬಹುದೊಳಗ ಹಿಂಗ ಬಂದು ಬಂದೈತಿ. ಅದಕ್ಕೆ ಅಣ್ಣವ್ರಿಗೆ ನಾವು ಬಹಳ ವಜ್ಜಗಿದೆ ಕಣಂತೆ ಇಲ್ರಿ ನಾವು ಅದಕ್ಕಿರ್ಲಿ ಪ್ರಕಾರವಾಗಿ ನಾಡಿ ಸತ್ಯ ಸುಂದರ ಅಂತ ಅಲ್ಲೇ ನಾಡಿ ನಮ್ಮ ಸರ್ಜೋಡಿ ಸಿಂಗದಲ್ಲಿ ಪಳಗುತ್ತದೆ. ಯಾವ ನನ್ನಪ್ಪ ಎಲ್ಲಾ ಲಿಂಗ ತನ್ನ ಜೀವನವನ್ನೇ ತ್ಯಾಗ ಮಾಡಿ ಹದರಿ ಖಾಜೆ ಸಾಹೇಬನ ದರ್ಶನವನ್ನ ಮಾಡಿ ಅದೇ ಪ್ರಕಾರ ಲಕ್ಷಣ ಸಿದ್ಧಲಿಂಗ ಆರ ಗುಣಗಳನ್ನ ಹೆಂಗ ಅಳದ ಯಾವ ರೀತಿ ಮುಕ್ತಿ ಮಂದ್ರ ಕೊಯ್ತಾನ ಆಯಾಗ ಸುಮ ಬಿಡಂಗಿಲ್ಲ ಹಕ್ಕ ಮಾಯವ ಅದಕ್ಕೆ ಮುಂದಿನ ಸಂಧಿಗೆ ಹಕ್ಕ ಮಾಯವ ಲಿಂಗ ಬೀರ್ದಿರೋ ಕರೆದು ಭಾಗ್ಯದ ಕೌಲು ಮಾಡೋ ಬೀರನ್ನ ಅಂತೇಳಿ ಹೆಂಗ ಮಾಯಕ್ಕ ಲಿಂಗ ಬೀರ್ದಿರಿ ತಿಳಿಸಾಳೆ ಆ ಪ್ರಕಾರ ದೊಡ್ಡ ಏನ ಕೌಲು ಮಾಡ್ತೇಳೆ ಅಂದಕ್ಕ ಮುಂದಿನ ಸಂಧಿಗೆ ಪದ ಬಹಳ ಮಾರ್ಮಿಕವಾಗಿ ಸತ್ಯ ಸಿದ್ಧ ಅನ್ನೋದೈತಿ. ನಾಲ್ಕು ಕ್ಯಾಲಿಯನ್ ಹಾಡಿ ಸರ್ಜೋಡಿಸಿದ್ರೆ ಪಲಿತ ಸಭಾ ಸಂದಿಗೆ.